ಹಾಯ್ ಫ್ರೆಂಡ್ಸ್, ಶಿಕ್ಷಕರಿಗೆ ಸಂಬಂಧಿಸಿದಂತೆ ಒಂದು ಮಹತ್ವದ ಮಾಹಿತಿ ಇದೆ ನೋಡಿ. ಇಲ್ಲಿ ಎರಡು ವಿಷಯ ನೋಡಿ, 2022-23 ಸಾಲಿನ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಅಗತ್ಯತೆ ಮತ್ತು ಹೆಚ್ಚುವರಿ ಇರುವ ಹುದ್ದೆಗಳ ಗುರುತಿಸುವಿಕೆ ಹಾಗೂ ಮರುಹೊಂದಾಣಿಕೆ ರಿಟಲೈಸೇಷನ್ ಪ್ರಕ್ರಿಯೆಯನ್ನು ಅನುಷ್ಠಾನಗೊಳಿಸಲು ವೇಳಾಪಟ್ಟಿ ನಿಗದಿಪಡಿಸಿದ ಕುರಿತು ಅಂತದೆ ಮಾಹಿತಿ ನೋಡಿ. ವಿಷಯಕ್ಕೆ ಸಂಬಂಧಪಟ್ಟಂತೆ ಶಾಲೆಗಳಲ್ಲಿ ಅಗತ್ಯತೆ ಮತ್ತು ಹೆಚ್ಚುವರಿ ಹುದ್ದೆಗಳನ್ನು ಗುರುತಿಸುವಿಕೆ ಹಾಗೂ ಮರುಹಂಚಿಕೆ ಕ್ರಮಗಳ 2022-23 ಸಾಲಿನ ಶಿಕ್ಷಕರ ಹುದ್ದೆಗಳ ಸಮರ್ಪಕ ಮರುಹಂಚಿಕೆ ಪ್ರಕ್ರಿಯೆ ಕುರಿತಂತೆ ಉಲ್ಲೇಖ 1 ಮತ್ತು 2 ಪ್ರತ್ಯೇಕವಾಗಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರ ಪ್ರಕ್ರಿಯೆ ಕುರಿತಂತೆ ಮಾರ್ಗಸೂಚಿ ಸಹಿತ ವೇಳಾಪಟ್ಟಿಯನ್ನು ಪ್ರಕಟಿಸಲಾಗಿತ್ತು. ಜಿಲ್ಲೆಗಳಿಂದ ಆಕ್ಷೇಪಣೆ ಸ್ವೀಕೃತಿಯಾಗಿದ್ದು ಅವುಗಳನ್ನು ಪರಿಶೀಲಿಸಿ ಕ್ರಮವಹಿಸಿದ ನಂತರ ಉಲ್ಲೇಖ 3 ಪ್ರಕಾರ ಮಾನ್ಯ ಆಯುಕ್ತರೊಂದಿಗೆ ನಡೆದ ಸಭೆಯಲ್ಲಿ ಚರ್ಚಿಸಿ ಕೈಗೊಳ್ಳಲಾದ ನಿರ್ಣಯದಂತೆ ವೇಳಾಪಟ್ಟಿಯನ್ನು ಕೆಳಗಿನಂತೆ ಪರಿಷ್ಕರಿಸಲಾಗಿದ್ದು ಅದರಂತೆ ನಿಯಮಾನುಸಾರ ಕ್ರಮ ವಹಿಸಲು ತಿಳಿಸಿದೆ. ಹೆಚ್ಚುವರಿ ಒಂದು ಸರ್ಕಾರಿ ಪ್ರೌಢಶಾಲೆ ಮತ್ತು ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರು, ಹಿರಿಯ ಮುಖ್ಯ ಶಿಕ್ಷಕ ವೃಂದದ ಹಾಗೂ ಸರ್ಕಾರಿ ಪ್ರಾಥಮಿಕ ಪ್ರೌಢಶಾಲೆಯ ಸಹಶಿಕ್ಷಕರು, ವಿಶೇಷ ಶಿಕ್ಷಕ ವೃಂದದ ಹೆಚ್ಚುವರಿ ಅಗತ್ಯತೆ ಖಾಲಿ ಹುದ್ದೆಗಳನ್ನು ಸಮರ್ಪಕ ಮರುಹಂಚಿಕೆ ನಿಗದಿಪಡಿಸಿದ ಪರಿಷ್ಕೃತ ವೇಳಾಪಟ್ಟಿಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲೊಂದು ಲಿಸ್ಟ್ ಇದೆ ನೋಡಿ ಫ್ರೆಂಡ್ಸ್, ಯಾವ ಒಂದು ಈ ಆಡಳಿತ ಕಚೇರಿ ಯಾವುದೇ ಒಂದು ಸಬ್ಮಿಟ್ ಮಾಡಬೇಕು ಅಂತ ಇದೆ. ಸೊ ಇದ್ರ ಬಗ್ಗೆ ಡೀಟೇಲಾಗಿ ಹೇಳ್ತೀನಿ ಫ್ರೆಂಡ್ಸ್, ಇನ್ನು ಒಂದು ಡೀಟೇಲಾಗಿ ಕಂಪ್ಲೀಟಾಗಿ ವೀಡಿಯೋ ಮಾಡ್ತೀನಿ. ಸೊ ಅಲ್ಲಿವರೆಗೂ ಫ್ರೆಂಡ್ಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಆಲ್ ದ ಬೆಸ್ಟ್, ಹ್ಯಾವ್ ಅ ಗ್ರೇಟ್ ಡೇ ಫ್ರೆಂಡ್ಸ್.